ಇನ್ನೊಂದು ಜನ್ಮ ನಾವು ನರಮಾನವರಾಗಿ ಹುಟ್ಟುತ್ತೀವಿ ಅನ್ನೋದು ನಮ್ಮ ಕನಸು ಮನಸ್ಸಿನಲ್ಲೂ ನಾವು ತಗೊಳಕ್ಕಾಗಲ್ಲ. ಅದು ಬ್ರಹ್ಮ ಇಲ್ಲಿ ಒಳ್ಳೇದು ಮಾಡಿ ನಾವು ಹೋದಷ್ಟು ಇನ್ನೊಂದು ಜನ್ಮ ಏನಾದರೂ ಇದ್ರೆ ನಮ್ಮ ನರಮನಸ್ಸು ರೊಟ್ಟೆ ಒಳಗೆ ಪುನಃ ನರ್ಜನ್ಮ ಕೊಡ್ತಾನೆ. ಇಲ್ಲಾಂದ್ರೆ 84 ಲಕ್ಷ ಜೀವರಾಶಿ ಹೊಟ್ಟೆ ಒಳಗಿಂದ ಮೊಟ್ಟೆ ಹಾಕ ಪ್ರಯಾಣಿ 21 ಲಕ್ಷ, ಹೊಟ್ಟೆ ಒಳಗಿಂದ ಮರಿಯಾಕ ಪ್ರಾಣಿಗಳು 21 ಲಕ್ಷ, ನೀರಿನಲ್ಲೇ ಹುಟ್ಟಿ ನೀರಿನಲ್ಲೇ ಬದುಕಿ ಸಾಯ ಪ್ರಾಣಿಗಳು 21 ಲಕ್ಷ, ಇನ್ನು ಮರ ಗಿಡ ಹೂ ಬಳ್ಳಿ ಇವೆಲ್ಲ 21 ಲಕ್ಷ. ಅದು ಕೆಲವೇ ವಿಷ್ಣುವರ್ಧನ ಸಿನಿಮಾದಲ್ಲಿ ಯಾವುದೋ ಒಂದು ಸಿನಿಮಾದಲ್ಲಿ ಹೇಳ್ತಾರೆ, ಕಲ್ಲಾಗಿ ಹುಟ್ಟಿದರೆ ನಾನು ಇಲ್ಲಿ ಬೇಲೂರು ಶಿಲೆಯಲ್ಲಿ ಕಲ್ಲಾಗಿ ಹುಟ್ಟಿವೆ, ಮರವಾಗಿ ಹುಟ್ಟಿದರೆ ಚಾಮುಂಡಿ ಬೆಟ್ಟದಲ್ಲಿ ನಾನು ಗಿಡವಾಗಿ ಹುಟ್ಟಿವೆ ಅಂತೇಳಿ ಸಾಹಿತಿಗಳು ಕವಿಗಳು ಆ ರೀತಿ ಹಾಡುಗಳನ್ನು ಬರೆದವರೆ. ಇನ್ನೊಂದು ಜನ್ಮ ನಾವು ಹುಟ್ಟಿದ್ರೆ ನಾವು ಒಳ್ಳೆಯವರಾಗಿ ಹುಟ್ಟೋಣ ಭೂಮಿ ಮೇಲೆ, ಇಲ್ಲಾಂದರೆ ಶಿವನ ಸನ್ನಿಧಿಲಿ ನಾವು ಐಕ್ಯವಾಗೋಣ. ತಮ್ಮೆಲ್ರಿಗೂ ಶರಣು ಶರಣು ಶರಣಾರ್ಥಿ. ಎಷ್ಟೇ ಕೋಟಿ ಕೋಟಿ ಮಾತಾಡಿದ್ರು ಜ್ಞಾನಿಗೆ ಒಂದು ಮಾತು, ಅಜ್ಞಾನಿಗೆ 18 ಮಾತು. ಅದಕ್ಕೆ ಜ್ಞಾನಿಗಳಾಗೋಣ, ಅಜ್ಞಾನಿಗಳಾಗೋದು ಬೇಡಿ. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲರೂ ಸಬ್ಸ್ಕ್ರೈಬಾಗಿ ನನಗೆ ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊತೀನಿ. ಎಲ್ರಿಗೂ ಶರಣು ಶರಣು ಶರಣಾರ್ಥಿ.